ಆತ್ಮೀಯ ಎಚ್ 16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಎಮ್ ಐ ಅಥವಾ ಮಲ್ಲಪ್ಪ ಜ್ಯೋತ. ಇತ್ತೀಚೆಗೆ ಒಂದು ವರದಿ ಹಾಗೆ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ, ನೋಡಿದಾಗ ನನಗನಿಸ್ತು ಇದೊಂದು ಡಿಫ್ರೆಂಟ್ ಆದಂಥದ್ದು ವಿಷಯ. ಅದರಲ್ಲೂ ಒಬ್ಬ ಮಠಾಧೀಶರು, ಅದರಲ್ಲೂ ನಮ್ಮ ಈ ಒಂದು ಪಂಚಮಸಾಲಿ ಪೀಠ ಅಧ್ಯಕ್ಷರಾದಂಥ ಹರಿಹರದ ವಚನಾನಂದ ಶ್ರೀಗಳು ಒಂದು ಮಾತನ್ನು ಮಾತಾಡಿದ್ದು ಬಂದಿತ್ತು, ವರದಿಯಾಗಿತ್ತು. ಏನಪ್ಪ, ವೆರಿ ಸಿಂಪಲ್. ಯಾಕೆಂದರೆ ನಾವು ಇವತ್ತು 21 ಶತಮಾನ ಇರಲಿ, ಯಾವುದೇ ಇರಲಿ, ಈವನ್ ಬಸವಣ್ಣವ್ರು ಎಂದೂ ಹೇಳಿದ ಮಾತುಗಳಿವು. ಬಸವಣ್ಣವ್ರು ಫಾಲೋವರ್ಸ್ ಆದಂಥ ನಮ್ಮ ವಚನಾನಂದ ಶ್ರೀಗಳಾಗಿರ್ಬೋದು, ಇನ್ನೂ ಭಾಳ ಜನ ಇದ್ದಾರೆ. ಅವರು ಒಂದು ಹಿಂಗೆ ಓಪನ್ ಆಗಿ ಭಾಳಷ್ಟು ಕಡೆ ಹೇಳಲಿಕ್ಕೆ ಹೋಗೋದಿಲ್ಲ. ಬಟ್ ಆದರೂ ಬಸವಣ್ಣವ್ರ ವಿಚಾರನ ಹೇಳುವಲ್ಲೇ ನಿಜಾನಂದ ಸ್ವಾಮಿಗಳಾಗಿರ್ಬೋದು, ಇವತ್ತು ನಮ್ಮ ವಚನಾನಂದ ಶ್ರೀಗಳಾಗಿರ್ಬೋದು, ಇವರೆಲ್ಲರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದಾರೆ. ಆ ದಿಸೆಯಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ, ದಿಕ್ಕು ತಪ್ಪಿಸುತ್ತಿರುವ ಜ್ಯೋತಿಷಿಗಳು ಅಂತೆಲ್ಲ. ಹೌದಲ್ಲ, ಇದು ಜ್ಯೋತಿಷಿಗಳು ಇವತ್ತೊಂದು ಉದ್ಯೋಗ ಆಗಿಬಿಟ್ಟದ. ನಾವು ಅಲ್ಲೇ ನೋಡ್ತಾ ಇರ್ತೀವಿ, ಎಲ್ಲರಿಗೂ ಒಂದು ಜ್ಯೋತಿಷ್ಯ ನೋಡಿದ್ ಬಿಡೋದು, ಅದು ಆಗ್ತದೋ ಇಲ್ಲೋ ಅಡ್ಡ ಗೋಡೆ ಬಂದು ಪೆಟ್ಟಂಗೆ ಹೇಳ್ಬಿಡೋದು, ಆಯಿತು ಏ ನಮ್ದು ಆಯ್ತು ರೀ ಅಂತ ಹೇಳೋದು, ಆಗದೇ ಇದ್ದರೆ ಕರ್ಮ ಧರ್ಮ ಸಿದ್ಧಾಂತ ಬೇರೆ ಇರ್ಬೋದು ಅಂತ ಹೇಳೋದು, ಏನು ಮಾಡೋದು, ಮೌನ ಆಗಿಬಿಡೋದು. ಎಲ್ಲದಕ್ಕೂ ಒಂದಿಷ್ಟು ನಾವು ನೋಡ್ತಾ ಇದ್ದೀವಿ ಇವತ್ತು ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ಮೀಡಿಯಾದವರು ಇದನ್ನು ಪ್ರಶ್ನೆ ಮಾಡಬೇಕಾಗ್ತದೆ, ಯಾಕಪ್ಪ ಅಂತಂದ್ರೆ ನಮ್ಮ ಮಕ್ಕಳಲ್ಲೇ ವೈಜ್ಞಾನಿಕ ವೈಚಾರಿಕ ಜ್ಞಾನ ಬೆಳೆಸೋದು ನಮ್ಮ ಕರ್ತವ್ಯನೂ. ದೇವರಿದ್ದಾನೋ ಇಲ್ಲವೋ ಅದು ಮಾತು ಬೇರೆ, ಅವರವ್ರ ನಂಬಿಕೆ ಅವು ಅಜ್ಜಿ ಆದಾಗ ಅದು ಮೂಢನಂಬಿಕೆ ಆಗ್ತದೆ. ಯಾವುದಾದ್ರು ಮೂಢನಂಬಿಕೆ, ವಿಜ್ಞಾನದಲ್ಲಿ ಮೂಢನಂಬಿಕೆಗಳಿದ್ದಾವೆ, ಕಲೆಯಲ್ಲೂ ಮೂಢನಂಬಿಕೆಗಳಿದ್ದಾವೆ, ಎಲ್ಲನೂ ಅವರವ್ರ ಇಷ್ಟದಂಗಿದ್ದರೆ ಇನ್ನೊಬ್ಬರಿಗೆ ಹಾನಿ ಆಗಲಾರಂಥ ವಿಷಯಗಳಿದ್ದವಪ್ಪ ಅಂದರೆ ನೀವು ದೇವರದಾನ ನಂಬ್ರಿ, ಇನ್ನು ಬೇಡಬೇಕಾಗಿಲ್ಲ, ಇದನ್ನು ವಾದ ಮಾಡಬೇಕಾಗಿಲ್ಲ, ನಂಬ್ರಿ ಅದು ನಂಬಿಕೆ. ದೇವರಿಲ್ಲ ಬಿಡ್ರಿ ಅದು ನಂಬಿಕೆ. ಆದರೆ ಯಾವುದನ್ನಾದರೂ ಅತಿಯಾಗಿ ನಂದ ಸತ್ಯ ಅಂತ ಹೇಳುವಂಥ ಕೊಟ್ಟಾಗ ಅದು ನಂಬಿಕೊಂಡು ಹೊರಟಾದಾಗ ಮೂರು ನಂಬಿಕೆಗಳು ಬೆಳೀತಾ ಇರ್ತಾವೆ. ಇಂಥ ಜ್ಯೋತಿಷಿಗಳು ಅದರ ಲಾಭ ಮಾಡ್ಕೊಳ್ತಾ ಇರ್ತಾರೆ. ಇದರಿಂದಾಗಿ ಅಲ್ಲೇ ನಮ್ಮ ಈ ಹರಿಹರದ ಹತ್ತಿರ ಇರ್ತಕ್ಕಂಥ ತುಂಗಭದ್ರಾ ನದಿಯಲ್ಲೇ ಒಂದಿಷ್ಟು ಜ್ಯೋತಿಷಿಗಳು ಹೇಳಿದಕ್ಕೆ ಕೇಳಿ ಏನಪ್ಪ ಅಂದ್ರೆ ಅವರು ಪಾಪಗಳು ಮಾಡಿದ್ದು ಹೋಗ್ಬೇಕಾಗಿತ್ತು ಅಂದರೆ ಆ ತುಂಗೆಯಲ್ಲಿ ತುಂಗಭದ್ರೆಯಲ್ಲಿ ಜಳಕ ಮಾಡಿ ಆ ಅರಿಬೇರೆ ಹಾಕೊಂಡು ಅದ್ರ ಮೇಲೆ ಬಿಟ್ಟು ಬಂದುಬಿಡೋದು ಅನ್ನುವಂಥ ಮಾತಿಗೆ ನೆಲೆಯಲ್ಲಿ ಮಾತಾಡಿದ್ದಾರೆ. ಅದು ಭಾಳ ಒಂದು ಒಂದಿಷ್ಟು ಏನಪ್ಪ ಅಂತಂದ್ರೆ ಈ ನದಿಗಳನ್ನು ಸ್ವಚ್ಛ ಮಾಡೋದು ಅಷ್ಟು ಮುಖ್ಯದ ಇವತ್ತು. ಯಾಕೆ ಅವು ಜೀವ ಜಲ, ಅವು ನಾವು ಬದುಕೋದು ಅವುಗಳಿಂದಾಗೆ. ಹೀಗಾಗಿ ಅವುಗಳಲ್ಲಿ ಬಟ್ಟೆಗಳನ್ನು ಅಲ್ಲಿ ಹಾಕಿ ಬರೋದು ನೋಡಿದಾಗ ಅವು ಟ್ರಕ್ಗಳಲ್ಲಿ ಹೋಗೋದು ಮಾಡೋದು ಅತಿಯಾಗಿ ಬಂದಿದ್ದು ನೋಡಿದಾಗ ಭೂಮಿಯ ಮೇಲೆ ಅವು ಬಿದ್ದಿದ್ದನ್ನು ಅಲ್ಲೇ ಗುಳೆ ಹಾಕಿಡುವುದನ್ನು ನೋಡಿದಾಗ ಅದು ಒಂದು ಇನ್ನೊಂದು ನಮ್ಮ ಭೂಮಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ರಾಸಾಯನಿಕ ಬಳಸುವುದರಿಂದಾಗಿ ಭೂಮಿ ಮೇಲೆ ಅತ್ಯಾಚಾರವಾಗುತ್ತಿದೆ ಅನ್ನುವಂಥ ಮಾತು ಮಾತಾಡ್ತಿದ್ದಾರೆ. ಇದರಿಂದ ಏನಾಗ್ತದಪ್ಪ, ಬಟ್ಟೆಗಳಿಂದ ಕೆಮಿಕಲ್ಸ್ ಹಾಕೋ ಮತ್ತೆ ಹೋಗಿ ಮಾಡಿರ್ತಾರೆ, ಬಟ್ಟೆಯಲ್ಲಿ ಉಳಿದ್ರಿಂದಾಗೆ ಸರಿಯಾಗಿ ಭೂಮಿಯಲ್ಲಿ ನೀರು ಇಳಿದಿಲ್ಲ, ಭೂಮಿ ತನ್ನ ಗುಣಮಟ್ಟವನ್ನು ಕಳ್ಕೊಳ್ತದೆ. ಆಗ ಕೊಳೆಯೋದ್ರಿಂದ ಕೊಳೆತದ್ದರಿಂದಾಗೆ ಹೊಳೆಗಳು ಸಹಿತ ಕೊಳೆಯಾಗಿ ಹೋಗ್ತಾ ಇದ್ದಾವೆ. ಮತ್ತು ನಾವು ಇವತ್ತು ಏನು ಮಾಡ್ತಾ ಇದ್ದೀವಪ್ಪ ಅಂದ್ರೆ ಇದ್ರ ಜೊತೆಗೆ ನದಿಗಳಿಗೆ ನಮ್ಮ ಊರಿನ ಹೊಲಸನ್ನು ಸಹಿತ ಅಲ್ಲಿ ಬಿಡ್ತಾ ಇದ್ವಿ, ಹೋಗಿಸ್ತಾ ಇದ್ವಿ. ಹೀಗಾಗಿ ನಮ್ಮ ನದಿಗಳು ಇದೆಲ್ಲ ಕಲುಷಿತ ಆಗ್ತಾ ಇದ್ದಾವೆ. ಆ ದಿಸೆಯಲ್ಲಿ ನಮ್ಮ ವಚನಾನಂದ ಶ್ರೀಗಳವರು ಒಂದು ಏನಪ್ಪ ಅಂದರೆ ಜ್ಯೋತಿಷಿಗಳಿಗೆ ಸಹಿತ ಒಂದು ರೀತಿ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಅಲ್ಲಪ್ಪ ಇದು ಇಂಥ ಸಲಹೆ ಕೊಡ್ಲಿಕ್ಕೆ ಹೋಗ್ಬಾಡ್ರಿ ಅನ್ನುವಂಗೆ ಹೇಳ್ತಾ ಇದ್ದಾರೆ. ಇದನ್ನು ನಾವು ಪಾಲಿಸಬೇಕಾಗಿದೆ ಜನಸಾಮಾನ್ಯರು ಸಹಿತ. ಯಾಕಂದರೆ ನಮ್ಮ ವಾತಾವರಣ ಹಾಳಾಯ್ತಪ್ಪ ಅಂತಂದರೆ ಹೆಂಗಪ್ಪ ಬದುಕಂತೇಳಿ ಅದು ಆ ದಿಸೆಯಲ್ಲಿ ಅಲ್ಲಿಯ ಹರಿಹರ ಅಥವಾ ದಾವಣಗೆರೆ ಜನರು ಸಹಿತ ಅಲ್ಲಿ ಕೆಲವೊಂದಷ್ಟು ತಿಳುವಳಿಕೆ ಇದ್ದಂಥವ್ರು ಪ್ರಜ್ಞಾವಂತರು ನಿರ್ಮಲ ತುಂಗಾಭದ್ರ ಅಭಿಯಾನ ಅಂತೇಳಿ ಶುರು ಮಾಡಿ ಅಂದರೆ ಸ್ವಚ್ಛ ಮಾಡಿ ನದಿಗಳನ್ನು ಸ್ವಚ್ಛ ಮಾಡೋದು ಅಭಿಮಾನ ಶುರು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಅದರಲ್ಲೇ ನಮ್ಮ ಹಿಂದಿನ ಸಮಾಜವಾದಿ ಚಿಂತಕರಾದ ಜಯಂತ್ ಪಟೇಲ್ರ ಮಗ ಮಹಿಮ್ ಪಾಟೀಲ್ ಇವತ್ತು ಮಾಜಿ ಆಗಿದ್ದಾರೆ ಶಾಸಕರಾಗಿ. ಆರ್ ಬಿ ಪಿ ಹರೀಶ್ ಅವರಾಗಿರ್ಬೋದು, ಬಿ ಎಂ ಕುಮಾರಸ್ವಾಮಿ ಅವರಾಗಿರ್ಬೋದು, ಇಂಥವರೆಲ್ಲ ಕುಡ್ಕೊಂಡು ಒಂದು ಪಾದಯಾತ್ರೆ ಮಾಡಿ ಈ ನಮ್ಮ ಹೊಳೆಗಳನ್ನು ಅಥವಾ ನದಿಗಳನ್ನು ಅಥವಾ ನಮ್ಮ ಬಾವಿಗಳನ್ನು ನಮ್ಮ ನೀರಿನ ಮೂಲಗಳನ್ನು ಸ್ವಚ್ಛಿಟ್ಟುಕೊಳ್ಳುವಂಥ ಒಂದು ಅಭಿಯಾನ ಶುರು ಮಾಡಿದ ಮಾಡಿದ್ದಾರೆ. ಇದು ನಿಜವಾಗಿ ಮೆಚ್ಚರವಾದಂಥ ವಿಷಯ. ಯಾಕಂತಂದರೆ ಇವತ್ತು ನಮ್ಮ ನದಿಗಳು ಇವತ್ತು ಪೂರ್ತಿ ಹೊರಸಾಗ್ತಾ ಇದ್ದಾವೆ. ಇನ್ನು ಮುಂದಿನ ಒಂದು 10-20 ವರ್ಷದಲ್ಲೋ 50 ವರ್ಷಗಳಲ್ಲೋ ಅವು ಘಟನೆಗಳಾಗಿ ಪರಿವರ್ತನೆ ಆಗ್ತಾ ಇದ್ದಾವೆ. ಇದು ಆಗಬಾರ್ದಾಗಿದೆ ಅಂದರೆ ಮುಂದಿನ ಜನ್ರೇಷನ್ ಉಳಿಬೇಕಾಗಿತ್ತಪ್ಪ ಅಂತಂದರೆ ಅವ್ರಿಗೆ ಒಳ್ಳೆಯ ಬದುಕಬೇಕಾಗಿತ್ತಂದ್ರೆ ಇತ್ತೀಚೆಗೆ ನಮ್ಮ ನಮ್ಮ ಸ್ಟುಡಿಯೋಗೊಬ್ಬರು ಬಂದಿದ್ದರು ಆರ್ ಎಂ ಪಾಟೀಲ್ರು ಅಂತ. ಆರ್ ಎಂ ಪಾಟೀಲ್ರು ಮಾಜಿ ಒಂದಿನದ ಮಿನಿಸ್ಟರ್ ಹೋದವರು, ಅದೇ ಕಾಲಕ್ಕೆ ಅವರಿದ್ದಂಥವ್ರು ಆರ್ ಎಂ ಪಾಟೀಲ್ರು ಅನೇಕ ಸಂಘ ಸಂಸ್ಥೆಗಳು ಕಟ್ಕೊಂಡ್ರು ಮಾಡಿ ಈ ಭಾಗದಲ್ಲಿ ಒಂದು ಮೂಮೆಂಟ್ ಮಾಡಿದಂಥವ್ರು. ಅಲ್ಪಸಂಖ್ಯಾತರಾದರೂ ಸಹಿತ ಒಂದು ಹಂತದವರೆಗೆ ನಮ್ಮ ಅರಮನೆ ವಿಭಾಗದಲ್ಲಿ ಭಾಳ ದೊಡ್ಡ ಪ್ರಸಿದ್ಧ ವ್ಯಕ್ತಿಗಳು.
ಅಂಥ ವ್ಯಕ್ತಿಗಳು ಇಲ್ಲಿ ಬರ್ಡ್ಸ್ ಅಂತ ಮಾಡಿದರು, ಮತ್ತೇನೋ ಮಾಡಿದ್ರು, ಒಳ್ಳೊಳ್ಳೆ ಪ್ರಯತ್ನ ಮಾಡಿ ಶೈಕ್ಷಣಿಕ ರಂಗದಲ್ಲ ಇನ್ನೂ ಸಹ ರಂಗಗಳು ಭಾಳಷ್ಟು ಕೆಲಸ ಮಾಡಿದವರು. ಅವ್ರು ಬಂದಾಗ ಒಂದು ಇತ್ತೀಚೆಗೆ ಒಂದು ಮಾತನ್ನು ನಮ್ಮ ಜೊತೆಗೆ ಮಾತಾಡಿದರು, ಆರ್ ಎಂ ಪಾಟೀಲ್. ಏನಪ್ಪ ಅಂತಂದರೆ, ಮಾಜಿ ಶಾಸಕರು ಹೌದು, ಮಾಜಿ ಮಿನಿಸ್ಟರ್ ಹೌದು, ಒಂದಿನ ಮಿನಿಸ್ಟರು, ಹತ್ತು ದಿನ ಮಿನಿಸ್ಟರು ಮುಖ್ಯ ಅಲ್ಲ. ಆದವರು ಅವರು ತಮ್ಮ ಮೆರಿಟ್ ಮೇಲೆ ಆದಂಥವ್ರು, ಒಂದು ಪ್ರಾಮಾಣಿಕ ನೆಲೆಗಟ್ಟಲ್ಲಿ ಆದವರು. ಅವ್ರ ಬಗ್ಗೆ ನಮಗೆ ಹೆಮ್ಮೆ ಅದ. ಅವ್ರು ಮಾತಾಡಿದ್ದೇನಪ್ಪ ಅಂದರೆ ಹೊಸ ಒಂದು ಮೂಮೆಂಟ್ ಮಾಡ್ತಾ ಇದ್ದಾರೆ ಅವರು. ಈ ಮರಗಳನ್ನು ಬೆಳೆಸುವಂಥದ್ದು, ಮರಗಳನ್ನು ಬೆಳೆಸೋ ಜೊತೆಗೆ ನಿಸರ್ಗ ಉಳಿತದ, ಯಾರು ಬೆಳೆಸ್ತಾರೆ ಅವ್ರಿಗೆ ಲಾಭ ಅದು. ಹಣ್ಣಿನ ಮರ ಆಗಿರ್ಬೋದು, ಮತ್ತಿನ ಆಗಿರ್ಬೋದು, ಯಾವ ರೀತಿ ಮರಗಳನ್ನು ಬೆಳೆಸ ನಮ್ಮ ಪರಿಸರವನ್ನು ಸ್ವಚ್ಛ ಮಾಡಿಕೊಳ್ಳೋ ಅಂತ ಒಂದು ಅಭಿಮಾನ ಶುರು ಅಭಿಯಾನವನ್ನು ನಾವು ಶುರು ಮಾಡೋರಿದ್ದೀವಿ ಅಂತ ಹೇಳಿದರು. ಅದು ಈ ಸಂದರ್ಭದಲ್ಲಿ ನಮ್ಗೆ ನೆನಪಾಯಿತು. ನಮ್ಮ ವಚನಾನುಸರಿಗಳು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಸವಣ್ಣವರು ನಿಜವಾದ ವಾರಸ್ತಾರಪ್ಪ ಇವರು ಅನ್ನೋಂಗೆ ಅನಿಸ್ತಾ ಇದೆ. ಯಾಕಂದರೆ ಇಲ್ಲಿ ಜಾತಿ ಪದ್ಧತಿ ವಿರೋಧ ಆಗಿರ್ಬೋದು, ಇಲ್ಲಿ ಬದುಕಿನ ಬಗ್ಗೆ ಆಗಿರ್ಬೋದು, ಬಡತನ ಬಗ್ಗೆ ಆಗಿರ್ಬೋದು, ಎಲ್ಲದರ ಬಗ್ಗೆ ಬಸವಣ್ಣವ್ರು ಇವತ್ತು 800 ವರ್ಷಗಳಿಂದ ಯಾವ ರೀತಿಯಾಗಿ ಹೋರಾಟ ಮಾಡಿದ್ರು, ಕಡೆಗೆ ಅದಕ್ಕೆ ಬೆಲೆ ಹಂಗಾದ್ರು ಅನ್ನೋದು ನಾವು ನೋಡ್ತಾ ಇದ್ವಿ. ಆ ನೆಲೆಯಲ್ಲಿ ಅವರ ಒಂದು ವಿಚಾರಧಾರೆ ನೆಲೆಗಟ್ಟಿನಲ್ಲಿ ಬಂದಂಥ ವಚನಾನಂದರಾಗಿರ್ಬೋದು, ಇನ್ನೊಂಥ ಇನ್ನುಳಿದ ಶ್ರೀಗಳಾಗಿರ್ಬೋದು, ಅವ್ರು ಇವತ್ತು ಇದನ್ನು ಇಳಿಬೇಕಾಗಿದ್ರೆ ಈ ರಂಗದಲ್ಲೇ. ಯಾಕಪ್ಪ ಅಂತಂದರೆ, ಪ್ರತಿಯೊಂದು ನಿಸರ್ಗ ಉಳಿಬೇಕಾಗಿತ್ತು, ನದಿ ಉಳಿಬೇಕಾಗಿತ್ತು, ಮತ್ತು ನಮಗೆ ಆರೋಗ್ಯ ಉಳಿಬೇಕಾಗಿತ್ತು, ಮುಂದಿನ ಜನಾಂಗಕ್ಕೆ ಒಳ್ಳೆಯ ಒಂದು ವಿಚಾರ ಬರಬೇಕಾಗಿತ್ತು ಅಂದರೆ ಈ ದಿಶೆಯಲ್ಲೇ ಒಂದು ಹೆಜ್ಜೆ ಇಟ್ಟೆ. ಅದರಲ್ಲೂ ಈ ಜ್ಯೋತಿಷಿಗಳು, ಜ್ಯೋತಿಷಿಗಳ ಬಗ್ಗೆ, ಅದರ ಮೂಢನಂಬಿಕೆ ಹುಟ್ಟಾಕುವಂಥ ಜನರ ಬಗ್ಗೆ, ಇದ್ರ ಬಗ್ಗೆ ಒಂದಿಷ್ಟು ನಾವು ಎಚ್ಚರಗೊಳ್ಬೇಕಾಗಿದೆ. ಇವತ್ತು ಪ್ರಜ್ಞಾವಂತರಾಗಬೇಕಾಗಿದೆ. ಯಾಕಂದರೆ ಯಾರು ಹೇಳ್ತಾರೆ ಇಲ್ಲ ಏ ನಿಮ್ಗೆ ಏನಪ್ಪ ಅಂತ ಒಂದು ಪೀಡೆ ಹಾಕ್ತಿರಲ್ಲ, ಮತ್ತೆ ಹೋಗ್ತಾರೆ ಹೇಳ್ತಾರೋ ನಮ್ಮ ಬದುಕಿಗಾಗಿ ತಾವು ಹೊಟ್ಟೆ ಹೋಯ್ತುಕೊಳ್ಳೋದಕ್ಕಾಗಿ ಏನೇನೋ ಕಥೆಗಳನ್ನು ಸೃಷ್ಟಿ ಮಾಡಿ ಅಲ್ಲಿ ನೀವು ನಡ್ಕೊಂಡ್ರೆ ಈ 10 ದಿವಸ ನಡ್ಕೊಂಡ್ರೆ ಅಥವಾ ಶನಿದೇವ್ರು ನಡ್ಕೊಂಡ್ರೆ ಮತ್ತೆ ನಡ್ಕೊಂಡ್ರೆ ಈ ಗುಡಿಗೆ ಹೋದ ಏನೋ ಹೇಳ್ತಾ ಇರ್ತಾರೆ. ಹೇಳ್ಕೊಂಡು ತಮ್ಮ ದುಡ್ಡನ್ನು ತೆಗೆದುಕೊಳ್ತಾರೆ, ಒಂದು ದಕ್ಷಿಣ ರೂಪದಲ್ಲ ತಾವು ಬದುಕ್ತಾರೆ, ತಮ್ಮ ಬದುಕಿಗಾಗಿ ಮೂಢನಂಬಿಕೆಗಳನ್ನು ನಮ್ಮ ಹಬ್ಬಿಸ್ತಾ ಇರ್ತಾರೆ. ಆ ದಿಶೆಯಲ್ಲೇ ನಮ್ಮ ವಚನಾನುಸರಿಗಳು ಒಂದಿಷ್ಟು ಎಚ್ಚರಿಕೆ ಕೊಡಿದ್ರೆ ಬಿಡಿರಪ್ಪ ನೀವು ಮಾಡೋದನ್ನು. ಈಗ ನೋಡಿ, ತುಂಗಾ ನದಿ ಅಥವಾ ತುಂಗಭದ್ರಾ ನದಿ ಇವತ್ತು ಎಷ್ಟು ಹೊಲಸದ ಹೋಗಿದೆ, ಕಬ್ಬೆದ್ದು ಹೋಗಿದೆಪ್ಪ ಅಂತಂದರೆ ನೀವು ಹೇಳಿದಂಥ ಒಂದು ನಿಮ್ಮ ಪಾಪ ಹೋಗ್ತದೆ. ನೀವು ಅಲ್ಲಿ ಸ್ನಾನ ಮಾಡಿ ಬಟ್ಟೆ ಅಲ್ಲಿ ಬಿಟ್ಟು ಬಂದ್ರೆ ಆ ಬಟ್ಟೆ ಯಾವ ರೀತಿ ಅಂದರೆ ಟ್ರಕ್ ಟ್ರಕ್ ರೂಪದಲ್ಲಿ ಬಂದು ಬೀಳ್ತಾ ಇದ್ದವು, ಕೊಳಿತಾ ಇದ್ದ, ಇಡೀ ವಾತಾವರಣ ಕಲುಷಿತ ಆಗಿದೆ ಆಗಿದೆ ಅನ್ನೋದು. ಈ ಒಂದು ಅಭಿಯಾನ ಮಾಡುವಷ್ಟು ಮಟ್ಟಿಗೆ ಇವತ್ತು ಜನ ಅಲ್ಲಿ ಕೂಡ್ತಾ ಇದ್ದಾರೆ ಅಂದರೆ ಯಾವ ಹಂತಕ್ಕೆ ಬಂದಿರಬಹುದು ಅಂತಾರೆ. ಇದು ತುಂಗಭದ್ರಾ ನದಿ ಒಂದೇ ಅಲ್ಲ, ಕೃಷ್ಣಾ ನದಿದು ನಾವು ನೋಡ್ತಾ ಇದ್ದೀವಿ, ಇನ್ನೂ ನದಿಗಳು ನೋಡ್ತಾ ಇದ್ದೀವಿ. ಹಾಂ, ಅದರಲ್ಲೂ ಧಾರ್ಮಿಕ ಕೇಂದ್ರಗಳಲ್ಲಿ ಕೇಂದ್ರಗಳ ಸಮೀಪ ಬರ್ತಿರುವಂಥ ಈ ನದಿಗಳ ಪರಿಸ್ಥಿತಿ ನೋಡ್ತೀವಿ. ಅದಕ್ಕಿಂತ ಮುಖ್ಯವಾಗಿ ಇವತ್ತು ಆಧುನೀಕರಣದಿಂದ ಇವತ್ತು ಆಧುನೀಕರಣ ಮಾಡಿಕೊಂಡು ವೈಜ್ಞಾನಿಕ ಬೆಳೀತಾ ಇದ್ದೀವಿ ಅಂತ ತಿಳ್ಕೊಂಡು ನಮ್ಮ ಎಲ್ಲ ಹೊಲಸನ್ನು ನದಿಗೆ ಹಾಕ್ತಾ ಇದ್ದೀವಿ. ನಮ್ಮ ಹೊಲಸನ್ನು ನದಿಗೆ ಹಾಕೋದ್ರಿಂದಾಗಿ ನದಿಗಳು ಇವತ್ತು ಏನಪ್ಪ ಅಂದ್ರೆ ಪೂರ್ತಿ ಕಲುಷಿತಾಗಿ ಆ ಜೀವ ಜಲ ಹೋಗಿ ನಮ್ಮ ಜೀವ ತೆಗೆಯುವ ಜಲ ಆಗಲಿಕ್ಕೆತ್ತದ. ಅದಕ್ಕಾಗಿ ಇಂಥ ವಚನಾನುಸರಿ ಅಂಥವರು, ಅದರ ಜೊತೆಗೆ ಮಹಿಮ್ ಪಾಟೀಲ್ರಂತಹ ರಾಜಕೀಯ ನಾಯಕರು, ಮತ್ತು ಇಂಥ ಅನೇಕರು ಅಲ್ಲಿಯೂ ಸಹಿತ ಆ ಕಾರ್ಯಕ್ರಮದಲ್ಲಿ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಅವರು ಸಹಿತ ಭಾಗವಹಿಸಿದ್ರು, ಜಿಲ್ಲಾಧಿಕಾರಿಗಳು ಸಹಿತ ಭಾಗವಹಿಸಿದ್ರು ಅಂತ ವರದಿಗಳು ನೋಡಿದ್ದೀವಿ ನಾನು. ಆ ನೆಲೆ ಇದನ್ನು ಹೇಳಬೇಕಾಗಿದೆ, ನಿಮ್ಮೊಂದಿಗೆ ಮಾತಾಡಬೇಕಾಗಿತ್ತು. ಯಾಕಂದರೆ ವಚನಾನಂದ ಶ್ರೀಗಳಂತಹ ಶ್ರೀಗಳು ಇಲ್ಲಿ ಇಂಥ ಒಂದು ಕಾರ್ಯಗಳು, ಸಾಮಾಜಿಕ ಒಂದು ಏಳಿಗೆ ಕಾರ್ಯಗಳನ್ನು ಕೈಗೆತ್ತಿಕೊಂಡು ಇಲ್ಲಿ ಮೂಢನಂಬಿಕೆಗಳು, ನಂಬಿಕೆ ಬೇರೆ ಮೂಢನಂಬಿಕೆ ಬೇರೆ, ಮೂಢನಂಬಿಕೆ ನಮ್ಮ ಬದುಕನ್ನು ಹಾಳು ಮಾಡ್ತಾ ಇರ್ತದೆ. ನಂಬಿಕೆ ಆಗಲ್ಲ, ನಮ್ಮನ್ನು ಮುಂದೆ ಒಯ್ಲಿಕ್ಕೆ ಹತ್ತದು, ಎಲ್ಲನೂ ದೇವ್ರ ಮೇಲೆ ಹಾಕಿ ಕೊಡುವಂಥದ್ದಲ್ಲ. ನಮ್ಮ ಕರ್ತವ್ಯ ನಾವು ಮಾಡುವಂಥದ್ದು, ನಮ್ಮ ಕರ್ತವ್ಯ ಮಾಡಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಬಸವಣ್ಣವರು. ಕಾಯಕವೇ ಕೈಲಾಸ ಒಂದು ಕಡೆ ಹೇಳಿದ್ರೆ, ಇನ್ನೊಂದು ಕಡೆ ಕಾಯವೇ ಕೈಲಾಸ ಅಂತ ಹೇಳ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಕಾಯಿದ್ರೆ ಎಲ್ಲ ಕಾಯಿದ್ರೆ ಯಾರಿಗಾಗಿ, ಅದಕ್ಕಾಗಿ ಅದ್ರ ಕಾಯಕ ಮಾಡ್ರಿ ಅಂತ ಹೇಳ್ತಾರೆ. ವಿಣ ನೀವು ಗಂಟೆ ಬೇಡ್ರಿ, ಅದು ನಿಮ್ಗೆ ಆಹಾರ ಸಿಗ್ತದೆ, ಪ್ರಸಾದ ಸಿಗ್ತದೆ ಅಂತ ಎಲ್ಲೂ ಹೇಳೋದಿಲ್ಲ. ನೀವು ನಡ್ಕೊಳ್ರಿ ದೇವರಿಗೆ ಅಂತ ಮಾನಸಿಕ ನೆಮ್ಮದಿಗಾಗಿ ಒಂದು ದೈವವನ್ನು ಹುಟ್ಟು ಹಾಕಿದ್ವಿ ನಾವು. ಅದಕ್ಕಾಗಿ ಆ ಒಂದು ದೈವದ ನೆಲೆಗಟ್ಟಲ್ಲ, ನಮ್ಮ ಬಸವಣ್ಣವರ ವಿಚಾರ ನೆಲೆಗಟ್ಟಲ್ಲ, ವಿಚಾರಧಾರ ನೆಲೆಗಟ್ಟಲ್ಲ, ವಚನಾನುಸರಿಗಳು ಈ ಒಂದು ಮೂಮೆಂಟನ್ನು, ಅದು ಜ್ಯೋತಿಷಿಗಳು ಇಲ್ಲಿ. ಈ ಜ್ಯೋತಿಷಿಗಳು ಅಂದರೆ ಏನಪ್ಪ ಅಂದರೆ ಕೇವಲ ತಮ್ಮ ಬದುಕಿಗೆ ಇನ್ನೊಬ್ಬರ ದಿಶಾಪನ ಮಾಡುವಂಥವ್ರು, ಮತ್ತು ಈ ಜ್ಯೋತಿಷಿಗಳಿಂದ ಏನಾಗ್ಬೋದು ಮುಂದೆ ಅನ್ನೋದು ಇವ್ರು ಹೇಳ್ತಾ ಇರ್ತಾರಲ್ಲ, ಸ್ವತಃ ಅವ್ರ ಭವಿಷ್ಯ ಅವ್ರಿಗೆ ಗೊತ್ತದ ಏನು ಅಂತ ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಯಾಕಪ್ಪ ಅಂದರೆ ಅವ್ರ ಮುಂದಕ್ಕೆ ಹೋಗಿ ನಿಂತ್ಕೊಳ್ಳೋ ಒಂದು ಚಿಕ್ಕ ಪ್ರಶ್ನೆ, ನಾನು ನಿಮಗೆ ಬಡಿತನೂ ಇಲ್ಲ ಹೇಳ್ರಿ ಅಂದಾಗ ಯಾರು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಭವಿಷ್ಯ ಯಾವಾಗಲೂ ನಮಗೆ ನಾವು ಮಾಡೋ ಕರ್ಮದಿಂದ ಆಗಿರ್ಬೋದು, ಮತ್ತೂ ಆಗಿರ್ಬೋದು, ಅಥವಾ ಸಡನ್ನಾಗಿ ಏಕಾಏಕಿ ಒಂದು ಏನೋ ಘಟ್ಟೆ ಒಳಗೆ ನಡೆಯೋದ್ರಿಂದ ಆಗಿರ್ಬೋದು, ಏನೇನೋ ಆಗ್ಬೋದು, ಇಲ್ಲಂತಲ್ಲ. ಭವಿಷ್ಯದ ಬಗ್ಗೆ ಯಾರೂ ಸತ್ಯವನ್ನು ಹೇಳಿಕ್ಕೆ ಸಾಧ್ಯ ಇಲ್ಲ, ಅದೊಂದು ನಂಬಿಕೆ ಅಷ್ಟೆ. ಆದರೆ ಮೂಢನಂಬಿಕೆ ಆಗದ, ಭವಿಷ್ಯದಲ್ಲೇ ನಾವು ವಿಶ್ವಾಸ ಇಟ್ಕೊಂಡು ನಾವು ಹಾರ್ಡ್ ವರ್ಕ್ ಮಾಡುವಂಥದ್ದು, ನಮ್ಮ ಭವಿಷ್ಯವನ್ನು ನಾವು ಕಟ್ಟಿಕೊಳ್ಳೋದು ನಮ್ಮ ಕೈಯಲ್ಲದ ಅನ್ನುವಂಥ ಹಿರಿಯರ ಮಾತುಗಳನ್ನು ನಾವು ನಂಬಿಕೋಬೇಕಾಗಿದೆ. ಸ್ವತಃ ಬಸವಣ್ಣವರು ನಂಬ್ತಾ ಇರಲಿಲ್ಲ ಈ ಜ್ಯೋತಿಷ್ಯವನ್ನು ಅನ್ನೋದು ಅವ್ರ ವಚನಗಳ ಮೂಲಕ ಅವರು ಎಲ್ಲ ಕಡೆ ಹೇಳ್ಕೊಂಡಿದ್ದಾರೆ. ಹೀಗಾಗಿ ಬಸವಣ್ಣವರ ನೆಲಗಟ್ಟಲ್ಲಿ ವಿಚಾರದಲ್ಲಿ ಬೆಳೆದಂಥ ಇವತ್ತಿನ ವಚನಾನಂದ ಶ್ರೀಗಳಾಗಿರ್ಬೋದು, ನಿಜಗುಣಾನಂದ ಶ್ರೀಗಳಾಗಿರ್ಬೋದು,
ಇವತ್ತಿನ ಈ ಮೂಢನಂಬಿಕೆ ಇಲ್ಲಿ ಹೋಗಲಾಡಿಸುವ ಅಲ್ಲೇ ತಮ್ಮ ಪಾತ್ರ ವಹಿಸ್ತಾ ಇರೋದು ಸ್ವಾಗತಾರ್ಹ ಅಂತ ಹೇಳ್ತಾ, ಇನ್ನು ದಿಕ್ ತಪ್ಪಿಸೋ ಜ್ಯೋತಿಷರ ಬಗ್ಗೆ ನಾವೆಲ್ಲರೂ ಎಚ್ಚರಿಂದ ಇರೋಣ ಅನ್ನೋಂಥ ಮಾತನ್ನು ಹೇಳ್ತಾ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸದಾ ನಮ್ಮ ಈ ಒಂದು ಎಸ್ ಸೆಕ್ಷನ್ ನೋಡ್ತಾ ಇರಿ. ಯಾಕಪ್ಪ ಅಂತಂದ್ರೆ ಇದು ನಿಮಗಾಗಿರುತ್ತಿರುವಂಥ ಸತ್ತಿರುವಂಥ ಒಂದು ಚಾನಲ್ ಅದ. ಅದಕ್ಕಾಗಿ ನಾವು ಮತ್ತೆ ಮಾಡ್ತಾ ಇದ್ದೀವಿ, ಸಬ್ಸ್ಕ್ರೈಬ್ ಆಗ್ತಾ ಇರಿ. ಹೇ ಸೀತಾರಾಮ್ ಅದರ ಮುಂದಿನ ರೂಪವಾದಂಥ ಎಚ್ 16 ನ್ಯೂಸ್, ಇದು ನಿಮಗಾಗಿ. ವಂದನೆಗಳು.